ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಫಿಲ್ಮೋಲಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ ಪೆಂಟಗಾನ್ ಒಂದು ಆಂಥಾಲಜಿ ಮೂವಿ ಇದೇ ಏಪ್ರಿಲ್ 7th ರಿಲೀಸ್ ಆಗ್ತದೆ ನನಗೆ ರಘು ಶಿವಮೊಗ್ಗ ಸರ್ ಅವರು ಸಿಕ್ಕಿದ್ದಾರೆ ಬನ್ನಿ ಮಾತಾಡ್ಸ್ಕೊಂಡು ಹಾಯ್ ಸರ್ ನಮಸ್ಕಾರ 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 ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ತಾವು ಹೇಗಿದ್ದೀರಾ ಸರ್ ಸೂಪರ್ ಸರ್ ಸರ್ ಡೈರೆಕ್ಷನ್ ಆಕ್ಟ್ ಮಾಡೋದು ಬೇರೆ ಡೈರೆಕ್ಷನ್ ಮಾಡೋದು ನಿಮಗೆ ಎಲ್ಲಿಂದ ಕನಸಿತ್ತು ಸರ್ ನನಗೆ ಪ್ರಕಾಶ್ ಬೆಳವಾಡಿ ಸರ್ ಹತ್ರ ಕೆಲಸ ಮಾಡ್ತಿದ್ದೆ ನಾನು 2006 ಕ್ಕೆ ಬೆಂಗಳೂರಿಗೆ ಬಂದೆ ಆಕ್ಟರ್ ಆಗಬೇಕು ಅಂತಲೇ ಬಂದಿದ್ದು ಅವರು ಅವರ CFT ಸೆಂಟರ್ ಫಾರ್ ಫಿಲ್ಮ್ ಅಂಡ್ ಡ್ರಾಮಾ ಅನ್ನೋ ಸಂಸ್ಥೆ ಇತ್ತು ಒಂದು ಥಿಯೇಟರ್ ಇತ್ತು ರಂಗಮಂದಿರ ಇತ್ತು ನಾನು ಅದರ ಟೆಕ್ನಿಕಲ್ ಇನ್ಚಾರ್ಜ್ ನಾನಾಗಿದ್ದೆ ಅವರು ಶಾರ್ಟ್ ಟರ್ಮ್ ಫಿಲ್ಮ್ ಮೇಕಿಂಗ್ ಕೋರ್ಸ್ನ ಕಂಡಕ್ಟ್ ಮಾಡ್ತಿದ್ರು 3 ತಿಂಗಳ ಬ್ಯಾಚ್ ಅದು ವೀಕೆಂಡ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ರು ಸೊ ಆ ಕ್ಲಾಸಸ್ನ ನನಗೂ ಅಟೆಂಡ್ ಮಾಡೋಕೆ ಹೇಳ್ತಿದ್ರು ಜೊತೆನಲ್ಲಿ ಅಲ್ಲೊಂದಷ್ಟು ವರ್ಲ್ಡ್ ಬೆಸ್ಟ್ ಮೂವೀಸ್ನ ಸ್ಕ್ರೀನಿಂಗ್ ಮಾಡ್ತಿದ್ರು ಎವ್ರಿ ವೀಕೆಂಡ್ ಸೊ ಅದನ್ನೆಲ್ಲ ನೋಡ್ತಾ ಕ್ಲಾಸಸ್ ಅಟೆಂಡ್ ಮಾಡ್ತಾ ನಾಟಕಗಳನ್ನ ನಿರ್ದೇಶನ ಮಾಡ್ತಿದ್ದೆ ನಾನು ಸಿನಿಮಾ ನಿರ್ದೇಶಕನಾಗಬೇಕು ಅಂತ ಹೇಳಿ ಅಲ್ಲಿ 2010ರಿಂದ ನಾನು ಡೈರೆಕ್ಷನ್ ಕೆಲಸ ಶುರು ಮಾಡಿದ್ದೆ ಸರ್ ಆಂಥಾಲಜಿ ಅಂತ ಸಬ್ಜೆಕ್ಟ್ ನಿಮ್ಗೆ ಗೊತ್ತಿತ್ತ ಅಥವಾ ನಿಮ್ಗೆ ಹೊಸ ಜಾನರ ಸರ್ ಇದು ಪುಟ್ಟಣ್ಣ ಕಣಗಾಲ್ ಅವರು ಆ ಕಾಲದಲ್ಲೇ ಮಾಡಿದ್ರಲ್ಲ ಸರ್ ಕಥಾ ಸಂಗಮ ಸೊ ನಾನೊಬ್ಬ ನಮ್ಮ ರಿಷಬ್ ಶೆಟ್ಟಿ ಸರ್ ಮಾಡಿದ್ರು ಲಾಕ್ಡೌನ್ ಟೈಮಲ್ಲಿ ಸಾಕಷ್ಟು ಹಿಂದಿನಲ್ಲಿ ಬಂತು ತಮಿಳಲ್ಲಿ ಬಂತು ತೆಲುಗುನಲ್ಲಿ ಬಂತು ಆಂಥಾಲಜಿ ಕನ್ನಡಕ್ಕೆ ಹೊಸ ಕಾನ್ಸೆಪ್ಟ್ ಏನಲ್ಲ ಆಮೇಲೆ 5 ಅಂದ್ರೆ 5 ಅಂತ ಒಂದು ಸಿನಿಮಾ ಬಂದಿತ್ತು ಅದು ಅದು 5 ಕಥೆನೋ 4 ಕಥೆನೋ ಇತ್ತು ಸೊ ಹೊಸದೇ ಅಂತೇನಲ್ಲ ಇದರಲ್ಲಿ ನಾನು ಈ ತರದೊಂದು ಪ್ರಯತ್ನದಲ್ಲಿ ನಾನು ಒಬ್ಬ ಪಾಲ್ಗೊಂಡಿದ್ದೀನಿ ಅನ್ನೋದು ಒಂದು ಖುಷಿ ಇದೆ ಸರ್ ಈ ಸ್ಕ್ಯಾಮ್ ಬಗ್ಗೆ ಆಗಲಿ OTP ಬಗ್ಗೆ ಆಗಲಿ ನಿಮಗೆ ಮಾಡಬೇಕನ್ನೋದು ಎಲ್ಲಿಂದ ಬಂತು ಸರ್ ಈ ಸ್ಟೋರಿ ಈ ಪೆಂಟಗನ್ನಲ್ಲಿ ಈ ಕಥೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕಾರಣ LY ರಾಜೇಶ್ ಅಂತೇಳಿ ಪೊಲೀಸ್ ಆಫೀಸರು ಈಗ ಬಂಡೆಪಾಳ್ಯ ಸ್ಟೇಷನಲ್ಲಿದ್ದಾರೆ ಆ ಟೈಮಲ್ಲಿ 2 ವರ್ಷದ ಹಿಂದೆ ಅವರು ಸೈಬರ್ ಕ್ರೈಮಲ್ಲಿದ್ದರು ಜಮ್ತಾರ ಅಂತ ಒಂದು ವೆಬ್ ಸೀರೀಸ್ ನೋಡಿದ್ದೆ ನಾನು ಅದು OTP ಸ್ಕ್ಯಾಮ್ ಬಗ್ಗೆ ಇರುವಂಥ ಅದು ಅವ್ರಿಗೆ ಸ್ವಲ್ಪ ಸಿನಿಮಾ ಆಸಕ್ತಿ ಜಾಸ್ತಿ ಅವರಿಗೆ ರಾಜೇಶ್ ಅವ್ರಿಗೆ ಸೊ ಸಿನಿಮಾ ಇದು ವೆಬ್ ಸೀರೀಸ್ ನೋಡಿ ಅಂತ ಹೇಳಿದೆ ಆವಾಗ ಅವರು ಈ ಡೇಟಿಂಗ್ ಆ್ಯಪ್ ಸ್ಕ್ಯಾಮ್ ಬಗ್ಗೆ OLX ಸ್ಕ್ಯಾಮ್ ಬಗ್ಗೆ ನನಗೆ ಹೇಳಿದ್ರು ಹೇಗೆ ಗಂಡಸರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಟ್ರ್ಯಾಪ್ ಮಾಡಿ ಅವರಿಂದ ಹಣ ವಸೂಲಿ ಮಾಡ್ತಿದ್ದಾರೆ ಅವ್ರ ಮರ್ಯಾದೆ ತೆಗಿತಿದ್ದಾರೆ ಅನ್ನೋದು ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದಾಗ ಸಾಕಷ್ಟು ಜನ ಹೆದರ್ಕೊಂಡು ಕಂಪ್ಲೇಂಟ್ ಕೊಟ್ಟಿಲ್ಲ ಮರ್ಯಾದೆ ಹೋಗುತ್ತೆ ಅಂತ ಸೊ ಅವ್ರನ್ನ ಟ್ರ್ಯಾಪ್ ಮಾಡ್ತಾರೆ ಡೇಟಿಂಗ್ ಆ್ಯಪ್ ಯೂಸ್ ಮಾಡೋರ್ನ ಅವ್ರನ್ನ ಪ್ರೊವೋಕ್ ಮಾಡಿ ಅವ್ರ ವಿಡಿಯೋಗಳನ್ನ ಇಟ್ಕೊಂಡು ಅವ್ರ ಪರ್ಸ್ನಲ್ ಫೋಟೋಸು ವಿಡಿಯೋಗಳನ್ನ ಇಟ್ಕೊಂಡು ಅವ್ರನ್ನ ಹೆದರಿಸಿ ಹೇಗೆ ಹಣ ಮಾಡ್ತಾರೆ ಮತ್ತು ಎಷ್ಟೋ ಜನ ಹಣ ಕಳ್ಕೊಂಡಿರೋದು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮಾನ ಕಳ್ಕೊಂಡಿದ್ದಾರೆ ಸೊ ಈ ವಿಷಯದ ಬಗ್ಗೆ ಮಾಡಬೇಕು ಅಂತ ಹೇಳಿ ಅನಿಸಿದ್ದು ಸರ್ ಈ ಇನ್ಸಿಡೆಂಟ್ ನಿಮಗೆ ನಿಜವಾಗ್ಲೂ ಎಲ್ಲರೂ ನೋಡಿದ್ರ ನೋಡಿಲ್ಲ ಆದರೆ ಸಾಕಷ್ಟು ಏನು ಅದರ ನ್ಯೂಸ್ ಓದಿದ್ದೀನಿ ಫೇಸ್ಬುಕ್ಕಲ್ಲಿ ರೆಗ್ಯುಲರಾಗಿ ಆ್ಯಡ್ಗಳು ಬರ್ತಾ ಇರುತ್ತೆ ಡೇಟಿಂಗ್ ಆ್ಯಪ್ಸ್ಗಳದು ಒಂದು ಹುಡುಗಿ ಒಂದು ಸ್ವಲ್ಪ ಅರ್ಧಂಬರ್ಧ ಬಟ್ಟೆ ಹಾಕಿರೋ ಹುಡುಗಿ ಫೋಟೋ ಹಾಕ್ಬಿಟ್ಟು ರಾತ್ರಿ ಒಬ್ಬರೇ ಇದ್ದಾಗ ಕರೆ ಮಾಡಿ ಉಚಿತ ಅಥವಾ ಇಷ್ಟು ದುಡ್ಡು ಅಂತೆಲ್ಲ ಆ್ಯಡ್ಸ್ ನೀವು ನೋಡಿರ್ತೀರ ಹಂಗೆ ನಾನು ನೋಡಿದ್ದೀನಿ ಅದೇ ಥರ ಸಾಕಷ್ಟು ನ್ಯೂಸ್ ರಿಪೋರ್ಟ್ ಆಗಿದೆ ಈ ಥರ ವಿಡಿಯೋ ಕಾಲ್ಸು ಡೇಟಿಂಗ್ ಆ್ಯಪ್ಸಲ್ಲಿ ಯೂಸ್ ಮಾಡಿ ಅದರಿಂದ ಮೋಸ ಹೋಗಿ 15 ಲಕ್ಷ ಕಳ್ಕೊಂಡ್ರು 30 ಲಕ್ಷ ಕಳ್ಕೊಂಡ್ರು ಪ್ರಾಣ ಕಳ್ಕೊಂಡ್ರು ಅಂತೆಲ್ಲ ಸಾಕಷ್ಟು ನ್ಯೂಸ್ಗಳನ್ನ ನಾನು ನೋಡಿದ್ದೀನಿ